ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಕಾಂಗ್ರೆಸ್ನಲ್ಲಿ ತೀವ್ರ ವಿರೋಧ ಹಾಗೂ ಚರ್ಚೆಗೆ ಕಾರಣವಾಗಿದ್ದ ವಿಧಾನ ಪರಿಷತ್ ಸ್ಥಾನಕ್ಕೆ ನಾಮನಿರ್ದೇಶನಕ್ಕೆ ರಾಜ್ಯಪಾಲರ ಅಂಕಿತ ಬಿದ್ದಿದೆ. ಮಾಜಿ ಸಚಿವರಾದ ಎಂಆರ್ ಸೀತಾರಾಂ, ಉಮಾಶ್ರೀ ಹಾಗೂ ನಿವೃತ್ತ ಇಡಿ ಅಧಿಕಾರಿ ಎಚ್ಪಿ ಸುಧಾಮಾ ದಾಸ್ ಅವರನ್ನ ವಿಧಾನ ಪರಿಷತ್ ಪ್ರವೇಶ ಪಡೆದಿದ್ದಾರೆ. ನಾಲ್ವರು ಸಚಿವರ ವಿರೋಧಕ್ಕೂ ಮನ್ನಣೆ ಸಿಕ್ಕಿಲ್ಲ. ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಏನನ್ನೇ ಪೋಸ್ಟ್ ಮಾಡುವಾಗ ಎಚ್ಚರಿಕೆ ವಹಿಸಬೇಕಿದೆ. ಯಾಕಂದ್ರೆ ಅವಹೇಳನಕಾರಿ ಪೋಸ್ಟ್ ಹಾಕುವವರಿಗೆ ಶಿಕ್ಷೆ ವಿಧಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಆರೋಪಿಗಳು ಕ್ಷಮೆಯಾಚಿಸಿ ಕ್ರಿಮಿನಲ್ ಮೊಕದ್ದಮೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರು ತಮ್ಮ ಪೋಸ್ಟ್ಗಳಿಗೆ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ತಿಳಿಸಿದೆ. ಈ ಸುದ್ದಿ ಇಂದಿನ ದೇಶ ವಿದೇಶ ಪಡೆದಲಿದೆ. ಇದೇ ತಿಂಗಳ 27ಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ 100 ದಿನ ಪೂರೈಸಲಿದೆ. ಈ ಸಂಭ್ರಮದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗಲಿದ್ದಾರೆ. ಇದೇ ವೇಳೆ ಸರ್ಕಾರದ ಸಾಧನೆಯ ಕಿರುಹೊತ್ತಿಗೆಯನ್ನ ಆಗಸ್ಟ್ 30ರಂದು ಮೈಸೂರಿನಲ್ಲಿ ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ಇದೇ ವೇಳೆ ಗೃಹಲಕ್ಷ್ಮಿ ಯೋಜನೆಗೂ ಚಾಲನೆ ದೊರೆಯಲಿದೆ. ಈ ಸುದ್ದಿ ಇಂದಿನ ಮುಖಪುಟದಲ್ಲಿದೆ. ಕಳೆದ 5 ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ನೀಡಲಾಗುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಯೋಜನೆಯಲ್ಲಿ ಭಾರಿ ಹಗರಣ ನಡೆದಿದೆ. ಈ ಯೋಜನೆಯ 53% ಶಿಕ್ಷಣ ಸಂಸ್ಥೆಗಳು ನಕಲಿಯಾಗಿವೆ. ಜೊತೆಗೆ ರಾಜ್ಯದಲ್ಲೂ ಇಂತಹ ಶಿಕ್ಷಣ ಸಂಸ್ಥೆಗಳ 64% ಸಂಸ್ಥೆಗಳು ವಂಚನೆಯಲ್ಲಿ ಭಾಗಿಯಾಗಿವೆ ಎಂಬುದು ಗೊತ್ತಾಗಿದೆ. ಈ ಕುರಿತ ವಿವರ ಇಂದಿನ ಮುಖಪುಟದಲ್ಲಿದೆ. ರಾಜ್ಯದ ಮೇಲೆ ಮಳೆರಾಯ ಮುನಿಸಿಕೊಂಡಿದ್ದಾರೆ. ಜಲಾಶಯಗಳು ಭರ್ತಿಯಾಗಿಲ್ಲ. ಇನ್ನೊಂದೆಡೆ ಕಾವೇರಿ ನೀರಿಗೆ ತಮಿಳುನಾಡು ತಗಾದೆ ತೆಗೆಯುತ್ತಲೇ ಇದೆ. ಸುಪ್ರೀಂ ಕೋರ್ಟ್ಗೂ ಅರ್ಜಿ ಸಲ್ಲಿಸಿದೆ. ಈ ಕಾರಣದಿಂದಾಗಿ ಇದರ ವಿರುದ್ಧ ರಾಜ್ಯ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸುದ್ದಿ ಇಂದಿನ ಮುಖಪುಟದಲ್ಲಿದೆ. ದೇವರಾಜ ಅರಸು ಅವರ ಜನ್ಮದಿನ ಇಂದು. 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ಅವರು ಸಾಮಾಜಿಕ ಕ್ರಾಂತಿಯ ಹರಿಕಾರ, ಹಿಂದುಳಿದ ವರ್ಗಗಳ ನಾಯಕ ಎಂದೇ ಖ್ಯಾತರಾದವರು. ಅರಸು ಅವರ ಆಡಳಿತ ಶೈಲಿ, ಬಡವರ ಪರ ಧೋರಣೆ ಹಾಗೂ ತಮ್ಮ ಆತ್ಮೀಯ ಒಡನಾಟವನ್ನ ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಅವರು ಸ್ಮರಿಸಿಕೊಂಡಿದ್ದು ಇಂದಿನ ಚಿಂತನ ಪುಟದಲ್ಲಿ ಈ ಲೇಖನ ಓದಬಹುದು. ಮಾನವ ಕುಲಕ್ಕೆ ಅಪಾಯಕಾರಿ ಹಾಗೂ ಉಪಕಾರಿಯಾಗಿರುವ ಜೀವಿ ಸೊಳ್ಳೆ ತನ್ನದೇ ಆದ ವಿಶಿಷ್ಟ ದೈಹಿಕ ರಚನೆಯಿಂದ ಅದ್ಭುತವಾದ ಜೀವನ ಸಾಗಿಸ್ತಾ ಇದೆ. ವಿಶ್ವದಾದ್ಯಂತ ಇತಿಹಾಸದಲ್ಲಿ ನಡೆದಿರುವ ಯುದ್ಧಗಳಲ್ಲಿ ಮಾನವ ಕುಲಕ್ಕೆ ಉಂಟಾಗಿರುವ ಸಾವುಗಳಿಗಿಂತ ಸೊಳ್ಳೆಗಳಿಂದ ಹರಡುತ್ತಿರುವ ಕಾಯಿಲೆಗಳಿಂದ ಉಂಟಾಗಿರುವ ಸಾವುಗಳೇ ಜಾಸ್ತಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿಅಂಶಗಳು ತಿಳಿಸುತ್ತಿವೆ. ಈ ಕೀಟದ ಹಾವಳಿ ಕುರಿತ ಲೇಖನ ಇಂದಿನ ವಿಜಯ ವಿಹಾರ ಪುಟದಲ್ಲಿದೆ. ಡ್ರೀಮ್ ಗರ್ಲ್ ಚಿತ್ರದ 2ನೇ ಆವೃತ್ತಿ ಇದೇ ತಿಂಗಳ 25ರಂದು ಬಿಡುಗಡೆಯಾಗಲಿದೆ. 2019ರಲ್ಲಿ ರಿಲೀಸ್ ಆದ ಡ್ರೀಮ್ ಗರ್ಲ್ನಲ್ಲಿ ಆಯುಷ್ಮಾನ್ ಖುರಾನಾಗೆ ನಾಯಕಿಯಾಗಿದ್ದವರು ಬಾಲಿವುಡ್ ನಟಿ ನುಸ್ರತ್ ಭರೂಚಾ. ಆದರೆ ಇದೀಗ ಡ್ರೀಮ್ ಗರ್ಲ್ 2ನಲ್ಲಿ ಅವರಿಗೆ ಕೋಕ್ ನೀಡಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿದ್ದಾರೆ ನುಸ್ರತ್. ಏನು ಹೇಳಿದ್ದಾರೆ ಎನ್ನುವುದನ್ನು ಇಂದಿನ ಉಲ್ಲಾಸ ಪುಟದಲ್ಲಿ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಸವಾಲಿಗೆ ಪ್ರತಿ ಸವಾಲು ಸವಾಲು, ಬರೀ ಸಬು ಮೇಲೆ ಸಬೂಬು ಹೇಳ್ತಾನೆ ಇದ್ದೀರಾ? ಬಾಯ್ ಬಿಡಿಸೋವರೆಗೂ ನಾವು ಬಿಡಲ್ಲ. ದಾಖಲೆ ಇಲ್ಲದೆ ಮಾತಾಡಲ್ಲ ಮಾತಾಡಲ್ಲ. ದೊಡ್ಡವರು ಚಿಕ್ಕೋರು ಅನ್ನೋ ಮುಲಾಜಿಲ್ಲ. ವಿವಾದಿತ ವ್ಯಕ್ತಿಗಳೊಂದಿಗೆ ವಾದ ವಿವಾದ ವಿವಾದ.